ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ನವೆಂಬರ್ ಇಪ್ಪತ್ತನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಕರ್ತನಿಗಾಗಿ ಕಾದಿರು ಎಂದು ನಾನು ಹೇಳುವೆನು ಹಳೆ ಒಡಂಬಡಿಕೆಗಳಲ್ಲಿ ಕೀರ್ತನೆಗಳ ಸಂಗ್ರಹ ಇಪ್ಪತ್ತೇಳನೇ ಅಧ್ಯಾಯ ಹದಿನಾಲ್ಕನೇ ವಚನ ಯಾವುದೇ ವಿಷಯಕ್ಕಾಗಿ ಕರ್ತನ ಮುಂದೆ ಹೋಗಲು ಪ್ರಯತ್ನಿಸುವುದು ಅಪಾಯಕಾರಿ ಎಂದು ನಮ್ಮಲ್ಲಿ ಕೆಲವರು ಅನುಭವದಿಂದ ಕಲಿತಿದ್ದಾರೆ ನಮಗೆ ನಾವೇ ಮಾರ್ಗದರ್ಶನ ನೀಡುವಷ್ಟು ನಾವು ಬುದ್ಧಿವಂತರಲ್ಲ ವಾಸ್ತವವಾಗಿ ಕವಿ ವ್ಯಕ್ತಪಡಿಸಿದಂತೆ ಅಧಿಕವಾಗಿ ಒಳಗೊಂಡಿರುವ ವಿಷಯಗಳನ್ನು ಸ್ಪರ್ಶಿಸಲು ನಾವು ಭಯಪಡುತ್ತೇವೆ ಕೆಲವೊಮ್ಮೆ ನಮ್ಮ ಪರಿಸ್ಥಿತಿಯ ಸೂಕ್ಷ್ಮತೆಯನ್ನು ನಾವು ಗುರುತಿಸುವಾಗ ಅದು ನಮ್ಮನ್ನು ಇನ್ನೂ ತಗ್ಗಿಸಿಕೊಂಡು ಜಾಗರೂಕರಾಗಿರುವಂತೆ ಮಾಡುತ್ತದೆ ಹಾಗಿಲ್ಲದಿದ್ದರೆ ಅದು ನಮ್ಮ ಸ್ವಂತ ಹಿತಾಸಕ್ತಿ ಮತ್ತು ನಿತ್ಯ ಮಹಿಮೆಗೆ ಮಾತ್ರವಲ್ಲದೆ ಕ್ರಿಸ್ತನ ಶರೀರದ ಇತರ ಸಹ ಸದಸ್ಯರ ಹಿತಾಸಕ್ತಿಗಳೂ ಸಹ ಅಪಾಯಕ್ಕೊಳಗಾಗುತ್ತದೆ ಕಠಿಣವಾದ ಮಾತು ಆಲೋಚನಾರಹಿತ ಕ್ರಿಯೆ ಮಾತಿನ ಯಾವುದೇ ಅರ್ಥದಲ್ಲಿ ಅಜಾಗರೂಕತೆ ಇದ್ದರೆ ಅದು ಹೃದಯದ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಕಾರಣವಾಗಬಹುದು ಮತ್ತು ನಾವು ವಾಗ್ದಾನವನ್ನು ಪಡೆದಿದ್ದರೂ ಸಹ ಅದು ಕರ್ತನು ನಡೆಸುವ ಮಾರ್ಗಕ್ಕಿಂತ ಹೆಚ್ಚಾಗಿ ಉಪದ್ರವದಿಂದ ಕೂಡಿರಬಹುದು